ದೇಶದ ಯಾವುದೇ ನಾಗರಿಕರಿಗೂ ತೊಂದರೆ ಇಲ್ಲ. ಇದನ್ನು ವಿರೋಧ ಪಕ್ಷಗಳು ಒಂಥರದ್ದು ರಾಜಕೀಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರು ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ಜೈನರದಾರ, ಸಿಖ್ರದಾರ, ಬೌದ್ಧರದಾರ, ಕ್ರಿಶ್ಚಿಯನ್ಸ್ ಅದಾರ, ಅವರು ಅಲ್ಲಿ ಸಂಖ್ಯೆ ಕಡಿಮೆ ಆಗಿದೆ. ಅವರು ಇಸ್ಲಾಮಿಕ್ ಕಂಟ್ರಿ ಅಂತೇಳಿ ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರಿಗೆ ಆಶ್ರಯ ಕೊಡುವಂಥ, ನಮ್ಮ ದೇಶದ ಅಲ್ಪಸಂಖ್ಯಾತರಿಗೆ ಯಾವುದೋ ಥರದ ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅಲ್ಪಸಂಖ್ಯಾತರನ್ನ ಕೆಲವೊಬ್ಬರನ್ನು ತೆಗೆದುಕೊಂಡು ನಾನು ಯಾರ ಬಗ್ಗೆ ಹೇಳೋದಿಲ್ಲ. ವಿರೋಧ ಪಕ್ಷಗಳ ಕುಮ್ಮಕ್ಕದಿಂದ ಇದು ನಡೀತಾ ಇದೆ. ಅದಕ್ಕೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದ್ರೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು ನಿನ್ನೆ ಹೇಳಿದ್ದೀನಿ, ಅದಕ್ಕೆ ಬದ್ಧವಾಗಿನೂ ಅದೀನಿ.